ಹೇಳಿ ಸರ್, 4 ತಿಂಗಳಾಯಿತು ಗೃಹಲಕ್ಷ್ಮಿದು 2,000 ರೂಪಾಯಿ ಬರ್ತಾ ಇಲ್ಲ, ರೇಷನ್ ಸರಿಯಾಗಿ ಕೊಡ್ತಿಲ್ಲ, ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಮನೇಲಿ ಯಾರೂ ನೋಡ್ತಿಲ್ಲ ನಮಗೆ, ಕಣ್ಣು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದೆ. ಅಲ್ಲ ಈಗ ಅಪ್ಲೈ ಮಾಡಿದ್ರೆ ನೀವು? ಹಾಂ ಗೃಹಲಕ್ಷ್ಮಿದು ಹಾಂ ಮಾಡಿದ್ದೀವಿ, 4 ತಿಂಗಳಾಯ್ತು ಬರ್ತಾ ಇಲ್ಲ. ಮುಂಚೆ ಬಂದಿತ್ತ? ಇಲ್ಲ ಬಂದಿಲ್ಲ, ಒಂದು ತಿಂಗಳದ್ದು ಬಂದಿಲ್ಲ, ಇನ್ನ ಕೇಳಿದಕ್ಕೆ ಬರುತ್ತೆ ಲೇಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅದೇ ನಿಮ್ಮನ್ನ ಕೇಳೋಣ, ನಮಗೆ ಗೊತ್ತಿಲ್ಲಲ್ಲ. ಈಗ ಎಲ್ರಿಗೂ ಸ್ವಲ್ಪ ಜನ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ. ಈಗ 4 ತಿಂಗಳಾಯ್ತು ಗೃಹಲಕ್ಷ್ಮಿ 1,000 ರೂಪಾಯಿ ಬತ್ತೈತೆ ಬತ್ತೈತೆ, ಇನ್ನ ಬಂದಿಲ್ಲ. ಬಿಪಿಎಲ್ ಕಾರ್ಡ್ ಇದೆಯಾ? ಹಾಂ ಬಿಪಿಎಲ್ ಕಾರ್ಡ್. ಬಿಪಿಎಲ್ ಕಾರ್ಡ್ ಇದ್ರೂ ಬರ್ತಿಲ್ಲ ನಿಮಗೆ? ಹಾಂ ಬತ್ತಾ ಇಲ್ಲ. ಈ ಭೇಟಿ ಆದ್ರೆ ಡಿಸಿಎಂಗೆ? ಹಾಂ ಡಿಸಿಎಂಗೆ ಭೇಟಿ ಆದ್ರಾ? ಹಾಂ. ಏನಂದ್ರು ಅವ್ರು? ಏನು ಹೇಳಲಿಲ್ಲ ಅವರು, ಹಂಗೆ ತಗೊಂಡ್ರು. ಹಾಂ ಆಗುತ್ತೆ ಅನ್ನೋ ಆಶಾಭಾವನೆ ಇದೆಯಾ? ಅದೇ ಕೇಳಿದಕ್ಕೆ ಅವ್ರು ಏನಂತಾರೆ ಬ್ಯಾಂಕಲ್ಲೆಲ್ಲ ಕೇಳಿ, ಬೆಂಗಳೂರಲ್ಲಿ ಕೇಳಿದಕ್ಕೆ ಆಗತ್ತಮ್ಮ ಲೇಟ್ ಆಗತ್ತೆ ಅಂತ ಹೇಳ್ತಾರೆ. ಇನ್ನೂ 1 ತಿಂಗಳದ್ದು ಬಂದಿಲ್ಲ ನಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ, ಆಂಡಳಮ್ಮ ಅಂತ. ಅದೇ ನಮಗೆ ಮನೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿದೆ, ರೇಷನ್ ಕಾರ್ಡ್ ಇಲ್ಲ, ಒಂದು ಒಳ್ಳೆ ಕೆಲಸದ ಮಕ್ಕಳಿಗೆ ಎಲ್ಲ ಕೆಲಸ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡೋದಂದ್ರೆ ನಮಗೆ ದಾರಿನೇ ತೋರಿಸ್ತಾ ಇಲ್ಲ. ಕೂಲಿಗೆ ದಿನ ಕೆಲಸ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಇನ್ನೇನು ಸುಮಾರು ವರ್ಷದಿಂದ ರೇಷನ್ ಕಾರ್ಡ್ ಇಲ್ಲ, ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ, ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆಲ್ಲ ಕಷ್ಟ ಆಗ್ತಿದೆ. ಸುಮಾರು ಒಂದು ವರ್ಷ 2 ವರ್ಷ ಮಗನ ಮನೇಲೇ ಇಟ್ಕೊಂಡಿದ್ವಿ, ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್ ನಮಗೆ. ನಾವು ಮನೇಲಿ 3 ಜನ, ಮಕ್ಕಳು 2 ತಾಯಿ, 3 ಜನ ಇದ್ದೀವಿ ಸರ್. ಕೇಳ್ತಾ ಇದ್ದೀವಿ, ಇವಾಗ ಕೇಳ್ತಾ ಇದ್ದೀವಿ, ನಮ್ಗೆ ಏನಾದ್ರು ಸಹಾಯ ಬೇಕು ಅವ್ರ ಕಡೆಯಿಂದ ನಮಗೆ, ಅದಕ್ಕೆ ಬಂದಿದ್ದೀವಿ ಸರ್. ಕಿನ್ನೋಕೆ ಇವಾಗ ಕೆಲಸ ಬಿಟ್ಬಿಟ್ಟು ಇವಾಗ ಇಲ್ಲಿ ಕೇಳೋಣ ಅಂತಲೇ ಬಂದಿದ್ದೀವಿ ಸರ್. ಕೆಲಸಕ್ಕೆ ಹೋದ್ರೆ ಸಂಬಳ ಇದೆ ಇಲ್ಲಾಂದ್ರೆ ಇಲ್ಲ. ಆರೋಗ್ಯ ಸಮಸ್ಯೆ ತುಂಬ ಇದೆ ಸರ್, ತಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟೊಂದು ಸಮಸ್ಯೆ ಇದೆ ಸರ್. ರೇಷನ್ ಕಾರ್ಡ್ ಇದೆ, ಎಲ್ಲ ಕಡೆ ರೇಷನ್ ಕಾರ್ಡ್ ಕೇಳಿ ರೇಷನ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಎಲೆಕ್ಷನ್ ಟೈಮಲ್ಲಿ ಅವ್ರು ಸಿಕ್ಕಿಲ್ಲ ನಮ್ಗೆ, ಯಾವಾಗ ಮೀಟ್ ಆಗಿಲ್ಲ, ಇದೇ ಫಸ್ಟ್ ಮೀಟ್ ಆಗ್ತಾ ಇರೋದು. ನಮ್ಗೆ 2 ವರ್ಷದಿಂದ ಆರೋಗ್ಯ ಸಮಸ್ಯೆ ಇದೆ, ಎಲ್ಲ ಕಡೆ ರೇಷನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ ಎಮ್ ಎಲ್ ಎ ಅಂದ್ರೆ ನಮ್ಮ ಸೈಡ್ ಅಲ್ಲಿ ಬಂದು ಸದ್ಯಕ್ಕೆ ಯಾರು ಗೊತ್ತಿಲ್ಲ ನನಗೆ, ನಾನು ಅಂದ್ರೆ ಅಷ್ಟೊಂದು ಇಂಪ್ರೂವ್ ಇಲ್ಲ, ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಷ್ಟೊಂದು. ನಾನು ಫ್ಯಾಕ್ಟ್ರಿಗೆ ಹೋಗ್ತಿದ್ದೀನಿ ಸರ್, ನಮಗೆ 8,000 ಕೊಡ್ತಿದ್ದಾರೆ. ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತಿದ್ರೆ ಬಂದು ಮನೆ ಕೆಲಸಕ್ಕೂ ಹೋಗ್ತಿದ್ದೀನಿ, ಆ ಥರ ಮಾಡ್ತಿದ್ದೀನಿ, ತುಂಬ ಕಷ್ಟ ಆಗ್ತಿದೆ ನಮ್ಗೆ. ಅದಕ್ಕೆ ಇವ್ರ ಹತ್ರ ಭೇಟಿ ಮಾಡಿದ್ರೆ ನಮ್ಗೆ ಏನೋ ಸಹಾಯ ಮಾಡ್ತಿದ್ದಾರೆ ಅಂತ ಬಂದಿದ್ದೀನಿ ಸರ್.